ರಕ್ಷಣೆ ಮಾಡ್ಕೊಳ್ತೀನಿ. ಇವರು ನಾಗೇಶ್ ಕುಮಾರ್ ಯು ಎಸ್ ಅಂತ ಬದಲಾವಣೆ ಕಂಪ್ನೀಸ್ ಮಾಲೀಕರು. ಈ ಹಿಂದೆ ಆಲ್ರೆಡಿ 4 ಚಿತ್ರಗಳನ್ನ ತಯಾರು ಮಾಡಿದ್ದೀನಿ. ಮೊದಲನೇದಾಗಿ ಸೆಕೆಂಡ್ ಹಾಕು ನಮ್ಮ ಕಡೆ ಮೇಕಂ ಪಾಸ್, ನಂತರ ಗಜಾನಾಟಿಗೆ ಹಾಕು ಪಾಲ್ನಿ, ಇದು 5 ಚಿತ್ರ ಕಸ್ಟಡಿ ಅಂತ ಸಿನಿಮಾ ಇದು. ಇದಕ್ಕೆ ನಿರ್ದೇಶನ ತದನಂತರ ಈ ಚಿತ್ರದಲ್ಲಿ ಭೀಮಾ ಖ್ಯಾತಿಯ ಪ್ರಿಯಾ ಮೇಡಮ್ ಮಾಡ್ತಾ ಇದ್ದಾರೆ ಮೇನ್ ಲೀಡ್ ಆಗಿ. ಚಿತ್ರ ಇದ್ದು ಇನ್ನೊಂದು ಮನೆಯ ಹೇಳಬೇಕು ಬೈಟಲ್ ಸೀಕ್ವೆನ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ನಿರ್ಮಾಪಕರು ಮಾತಾಡ್ತಾರೆ. ನಾಲ್ಕು ಫಿಲಮ್ ನನ್ನಾಗಿತ್ತು, ಒಂದಿಷ್ಟು ಬ್ರೇಕ್ ತೊಗೊಳ್ಬೇಕು ಅಂತೀನಿ. ಬ್ರೇಕ್ ತೊಗೊಳ್ಬೇಕಂದಾಗ ಯಾರೋ ಒಬ್ಬರು ಬರ್ತಾರೆ ಡೈರೆಕ್ಟರು, ಮಾಡಲೇಬೇಕು ಅಂತ ಹಠ ಇಟ್ಟಿರ್ತಾರೆ. ಅದರಲ್ಲಿ ಈ ಸಾರಿ ಬಂದಿದ್ದು ಮತ್ತೆ ಶ್ರೀನಿವಾಸ್, ಯಾಕೆಂದರೆ ಶ್ರೀನಿವಾಸ್ ನಮ್ಮದು ಒಂದು ಇಷ್ಟು ವರ್ಷಗಳ ಸಂಬಂಧ. ಈ ರೀತಿ ಒಂದು ಒಳ್ಳೆ ಕಥೆ ಮಾಡ್ಕೊಂಡಿದ್ದೀನಿ, ನೀವು ನಿರ್ಮಾಣ ಮಾಡ್ಬೇಕು ಅಂತ ಕೇಳಿದ್ರು. ಇದಕ್ಕಿಂತ ಮೊದಲು ನಾನು ಅವರು ಒಂದು ಮಾಡಿದ್ವಿ, ಆದರೆ ಇನ್ನೂ ರಿಲೀಸ್ ಬಂದಿಲ್ಲ. ಸೊ ಇನ್ನೊಂದು ಒಳ್ಳೆಯ ಕಥೆ ಏನಂತ ಇದೆ ಜೊತೆ ಮಾತನಾಡಿ. ಹಾಗಾಗಿ ಕಸ್ಟಡಿಯನ್ನು ಹೇಳಿದ್ದು ನಿಜ ಹೇಳಬೇಕು ಅಂದರೆ ನಮಗೆ ಇದರ ಪರಿಪೂರ್ಣ ಪ್ರಮಾಣದ ಕಥೆ ಗೊತ್ತಿಲ್ಲ. ಆದರೆ ಅಂದರೆ ಆರ್ಟಿಸ್ಟ್ಗಳನ್ನ ನನಗೆ ಈ ರೀತಿ ಆರ್ಟಿಸ್ಟ್ಗಳು ಬೇಕು ಅಂತ ಕೇಳಿದಾಗ ಆ ಒಂದು ಇದರಲ್ಲಿ ನಾನು ಒಂದು ಮಾತಾಡಿಬಿಟ್ಟು ನನಗೆ ಗೊತ್ತಿರೋ ಇದ್ರೆ ಕೊಡಿಸ್ತಾ ಇದ್ದೆ. ಸೊ ಅದು ಬಿಟ್ಟರೆ ಇಲ್ಲಿ ಟೀಮ್ ಮೆಂಬರ್ಸ್ ಎಲ್ಲರೂ ಕೊಟ್ಟಿದ್ದಾರೆ. ಇನ್ನು ನಾನು ಪ್ರಿಯಾ ಅವ್ರ ಬಗ್ಗೆ ಮಾತಾಡಬೇಕು. ಶ್ರೀನಿವಾಸ್ ಈ ರೀತಿ ಕಥೆ ಎಲ್ಲ ಹೇಳಾದ್ಮೇಲೆ ಒಂದೇ ಒಂದು ವಾಕ್ಯ ನನಗೆ ಯಾರು ಆಲ್ರೆಡಿ ಭೀಮಾ ರಿಲೀಸ್ ಆಗಿದೆ. ಸೊ ಪ್ರಿಯಾ ಅವರು ಬೇಕು ಅಂತ ಕೇಳಿದ್ರು. ಸೊ ನಾನು ಮತ್ತು ಪ್ರಿಯಾ ಇದಕ್ಕಿಂತ ಹೆಚ್ಚಾಗಿ ಅವಿನಾಶ್ ಅವರು ನಮ್ಮದು ಒಂದು ಹಸ್ಬೆಂಡು ಒಂದು ಅವಿನಾಭಾವದ ಅವಿನಾಭಾವ ಸಂಬಂಧ ಇತ್ತು. ನಾನು ಒಂದೇ ಒಂದು ಮತ್ತು ಅವ್ರಿಗೆ ಫೋನ್ ಮಾಡಿದ್ದೆ, ಸರ್ ನಮ್ಮ ಡೈರೆಕ್ಟ್ರು ಬರ್ತಾರೆ ಕತೆ ಹೇಳ್ತಾರೆ ಇಷ್ಟ ಆದರೆ ಮಾತ್ರ ಹೋಗ್ತಿ, ನಾನು ನೀವು ಬಂದಿದ್ದೀನಿ ಅಂದ್ಬಿಟ್ಟು ಮೇಡಮ್ಮ ಬಂದಿದ್ದು ಮಾತ್ರ ಮಾಡಬೇಕು ಅಂತ ಇಲ್ಲ ಅಂತ ಅವ್ರಿಗೆ ಹೇಳಿದೆ. ಅದಾದಮೇಲೆ ಏನಾಯಿತು ಅಂದರೆ ಒಂದು 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, ಎಲ್ಲೋ ಪ್ರಿಯಾ ಅವರು ನನಗೆ ಸಿಗ್ತಾ ಇದ್ದಿಲ್ಲ. ಡೈರೆಕ್ಟ್ರು ಹೋಗ್ರು ಒಂದು 2 ಸರಿ ಬಂದರು, ಆಮೇಲಿಂದ ನಾನು ಏನು ಮಾಡೋದು ಅಂತ ಕೇಳಿದ. ಮೋಸ್ಟ್ಲಿ ಸ್ವಲ್ಪ ಚೇಂಜ್ ಆಗಿರ್ಬೋದು ಏನಪ್ಪ ಪ್ರಿಯಾ ಗೊತ್ತಿಲ್ಲ, ನೋಡೋಣ ಬೇರೆಯವರೇ ನಾನು ಕೊಡಿಸ್ತೀನಿ ಅಂತ ಹೇಳಿದೆ. ಸೊ ಅದಾದಮೇಲೆ ಬೇರೆ ಇನ್ನೊಬ್ಬರ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಿದ್ದೆ. ಅಗೇನ್ ಪ್ರಿಯಾ ಅವರೇ ಕಾಲ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ಅವತ್ತಿನ ದಿನ ಹೋಗಿ ಕತೆ ಹೇಳಿದ್ರು. ಕತೆ ಹೇಳಾದ್ಮೇಲೆ ನನಗೆ ಪ್ರಿಯಾ ಅವರು ಹೇಳಿದ್ದೇನೆಂದರೆ ಮತ್ತು ಅವಿನಾಶು ಒಂದು ಒಳ್ಳೆ ಕತೆ ಮಾಡಿದ್ದಾರೆ, ಡೆಫಿನೆಟ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಎಲ್ಲವೂ ಸಹ ಬೇಗ ಬೇಗನೆ ಆಯಿತು. ಸೊ ಇವಾಗ ಚಿತ್ರೀಕರಣನೂ ಅಷ್ಟೇ ಕೊನೆಯ ಹಂತದಲ್ಲಿ ಬಂದಿದೆ. ಆ್ಯಂಡ್ ಮೋರ್ ಓವರ್ ಇನ್ನು ಎಲ್ಲ ಅರಸ್ಲಿ ನನಗೆ ಗೊತ್ತಿರೋರೇ ರಮೇಶ್ ಸರು, ಕುಮಾರ್ ಸರು, ಹಾಗೆ ಎಲ್ಲರೂ ಸಹ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಿಂದೆ ಇಲ್ಲ ಹೀರೋ ಇಟ್ಕೊತಿದ್ದಾರೆ, ಮೇಬಿ ಇನ್ನೊಂದು ವಾರದೊಳಗೆ ಸಿಕ್ಕಿದ್ದೆಲ್ಲ ಕಂಪ್ಲೀಟ್ ಆಗುತ್ತೆ. ಸಿಕ್ಕಿದ್ದೆಲ್ಲ ಎಲ್ಲರೂ ಮಾಡಿಕೊಂಡು, ಯಾಕೆಂದರೆ ಎಲ್ಲರ ಟೈಮು ತುಂಬ ಪ್ರೆಷಿಯಸ್. ಆ ಟೈಮನ್ನು ಪ್ರೆಷಿಯಸ್ ಟೈಮನ್ನು ನಮಗಾಗಿ ನಮ್ಮ ಸಿನಿಮಾಗಾಗಿ ನೀವು ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್. ಎಲ್ಲ ಹಿರಿಯ ಮಾಧ್ಯಮ ಅವರಿಗೆ ತುಂಬ ಜನ ನನಗೆ ಕೊಟ್ಟಿರೋ ಇದ್ದೀರ, ತುಂಬ ಸಂತೋಷ ಆಯಿತು. ತುಂಬ ದಿನ ಆದಮೇಲೆ ಮತ್ತೆ ಎಲ್ಲರನ್ನ ನಾನು ಮೀಟ್ ಮಾಡ್ತಾ ಇದ್ದರು. ಎಲ್ಲರೂ ಸೇರಿಕೊಂಡು ಒಂದು ಹೊಸ ಪ್ರಯತ್ನ, ಒಂದು ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ ನಾಗೇಶ್ ಸರ್ ಅವರಿಗೆ. ಶ್ರೀನಿವಾಸ್ ಸರ್ ತುಂಬ ಒಳ್ಳೆಯ ಕಥೆನ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಹೀರೋ ಹೀರೋಯಿನು ಅದು ಇದು ಆ ಪಾತ್ರಗಳಿಗೆ ಕಥೆ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನಾವು 2 ಗಂಟೆ ಟೈಮ್ ಕೂತ್ಕೊತೀವಿ ಅಂತಂದರೆ 2 ಗಂಟೆ ಟೈಮ್ ಕಥೆ ಕೂಡಿಸುತ್ತೆ. ಸೊ ಇದಂತೂ ನಾನು ಪ್ರಾಮಿಸ್ ಮಾಡಿದೆ. ನನ್ನ ಕಥೆ ಕೇಳ್ತಿದ್ದಂಗೆ ತುಂಬ ತುಂಬ ಕುತೂಹಲ ಇತ್ತು, ಮತ್ತು ತುಂಬ ಖುಷಿನೂ ಇತ್ತು. ಒಳ್ಳೆ ಕ್ಯಾರೆಕ್ಟ್ರು ಮತ್ತು ಲೀಡಾಗಿ ಶುರುವಿನ ಕಡೆವರೆಗೂ ಒಂದು ಲೀಡ್ ಕ್ಯಾರೆಕ್ಟ್ರು ನನಗೆ ನಿರ್ವಹಿಸೋಕ್ಕೆ ಇಲ್ಲಿ ಅವಕಾಶ ಸಿಕ್ತು. ಮತ್ತು ನಾಗೇಶ್ ಸರ್ಗೆ ಅವರು ಹೇಳ್ದಂಗೆ ಹೇಳ್ದಂಗೆ ಮುಂಚೆಯಿಂದಲೂ ನನಗೆ ಅವರು ಅಂದರೆ ನಾವು ಥಿಯೇಟ್ರ್ ಮಾಡ್ತಿದ್ದ ದಿನಗಳಿಂದ ಅವರು ಅವರ ಒಡನಾಟ ನನ್ನ ಹಸ್ಬೆಂಡ್ ಜೊತೆ ನನಗೆ ಇತ್ತು.
ಅವ್ರಿಗೆ ಎಷ್ಟು ಸಿಂಪಲ್ ಮತ್ತೆ ಇನ್ನಸೆಂಟ್ ಮ್ಯಾನ್ ಅಂತ ಅಂದ್ರೆ ಸಿನಿಮಾದ್ದು ನನಗಷ್ಟು ಅವ್ರ ಬಗ್ಗೆ ನನಗಷ್ಟು ಶೇರ್ ಗೊತ್ತಿರಲಿಲ್ಲ. ಬಟ್ ಅವರು ನಿರ್ಮಾಪಕರು ಅಂತ ಆಚೆ ನಿಂತ್ರು ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಸೊ ಅದಕ್ಕೆ ಬಟ್ ಅದಕ್ಕೋಸ್ಕರ ನಾನು ಕತೆನ ಒಪ್ಕೊಳ್ಳಿಲ್ಲ, ಸಾರಿ. ಬಟ್ ಕತೆ ತುಂಬ ಚೆನ್ನಾಗಿತ್ತು. ಮತ್ತು ನಾಗೇಶ್ ಸರ್ ತುಂಬ ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ರು. ನಾವು ಥಿಯೇಟ್ರಲ್ಲಿದ್ದಾಗ ತುಂಬ ಕಷ್ಟದ ದಿನದಲ್ಲಿ ನಮಗೆ ಸಹಾಯ ಮಾಡಿದ್ರು. ನಮಗೆ ಕಲಾವಿದರಿಗೆಲ್ಲ ಒಂದು ಹೊತ್ತಾದರೂ ಸರಿ, ಎರಡು ಹೊತ್ತಾದರೂ ಸರಿ ಅನ್ನ ಹಾಕ್ಕೊಳ್ಳೋದು ಏನಾಗ್ತದೆ. ಸೊ ನಮಗೆಲ್ಲ ನಾವು ತಿರುಗಾಟಕ್ಕೆ ಹೋದಾಗ ನಮಗೆಲ್ಲ ನಾಗೇಶ್ ಸರ್ ಅನ್ನ ಹಾಕಿದ್ರು. ಸೊ ಅದರದ್ದು ಒಂದು ಋಣ ನನಗಿತ್ತು, ನನ್ನ ತಲೆಯಲ್ಲಿತ್ತು. ಈ ಸಿನಿಮಾ ಮಾಡೋದ್ರ ಮೂಲಕ ನನ್ನ ಋಣನ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ಅನ್ನೋದ್ರ ಜೊತೆ ಜೊತೆಗೆ ಕಥೆನೂ ಅಷ್ಟೇ. ಶ್ರೀನಿವಾಸ್ ಸರ್ ಕತೆ ತೊಗೊಂಡು ಬಂದಾಗ ಒಂದಷ್ಟು ಬದಲಾವಣೆಗಳಾಯಿತು. ಬಟ್ ಬದಲಾವಣೆ ಆಗಿದ್ದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ವಿಶೇಷ ಅನ್ನಿಸ್ತು. ಎಷ್ಟು ಬದಲಾಗ್ತಿದ್ರು ವಿಶೇಷ ಅನ್ನಿಸ್ತಿತ್ತು. ಆಮೇಲೆ ಇಲ್ಲಿ ಆ್ಯಕ್ಟಿಂಗಿಗೆ ತುಂಬ ಒಳ್ಳೆ ಸ್ಕೋಪ್ ಇತ್ತು, ಸ್ಪೇಸ್ ಇತ್ತು. ಸೊ ಅದು ಒಂದು ಕಾರಣ ಕತೆನ ಒಪ್ಕೊಳ್ಳೋದಕ್ಕೆ. ಸೊ ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕತೆನ ನಮಗೆ ಕೊಟ್ಟಿದ್ದೀಗೆ. ಥ್ಯಾಂಕ್ ಯು ನಾಗೇಶ್ ಅಣ್ಣ, ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ತುಂಬ ಟೈಮ್ ತೊಗೊಳ್ತಾರೆ ಸಿನಿಮಾ, ಆಬ್ವಿಯಸ್ಲಿ ಸಿನಿಮಾ ಮಾಡಬೇಕು ಅಂದರೆ. ನಾನು ನಾಗೇಶ್ ಸರ್ಗೆ ಮೊದಲನೇ ದಿನ ನಾನು ಬಂದು ನಾಗೇಶ್ ಸರ್ನ ಒಂದು 4-5 ದಿವಸ ಆದರೆ ಮೀಟ್ ಮಾಡ್ಬೋದು. ಅದಾದಮೇಲೆ ಸರ್ ಏನಾದರೂ ಕಂಪ್ಲೇಂಟ್ ಇದ್ದರೆ ಹೇಳ್ಬೋದು ಅಂತ ಹೇಳಿದ್ರು. ನನಗೆ ಕಂಪ್ಲೇಂಟೇ ಇರಲಿಲ್ಲ, ಬರೀ ಕಾಂಪ್ಲಿಮೆಂಟ್ಸೇ ಇತ್ತು. ಏನು ಅಂತಂದರೆ ಬೆಳಗ್ಗೆ ಶೂಟ್ ಶುರು ಆದರೆ ಮುಗಿಯುವರೆಗೂ ಯಾರೊಬ್ಬರೂ ಟೈಮ್ ವೇಸ್ಟ್ ಮಾಡಲ್ಲ. ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ತುಂಬ ಒಂಥರ ಕಾಳಜಿಯಿಂದ, ತುಂಬ ಶಿಸ್ತಿಂದ ಟೈಮ್ ವೇಸ್ಟ್ ಆಗದೆ ಇರೋ ಹಾಗೆ. ಆಮೇಲೆ ತುಂಬ ವೇಸ್ಟ್ ಕೆಲವೊಂದು ಕಡೆ ಆಗುತ್ತೆ, ವೇಸ್ಟ್ ಸೀನ್ಗಳನ್ನೆಲ್ಲ ಒಂದಷ್ಟು ತೊಗೊಳ್ತಾರೆ. ಓಕೆ, ಬೇಕಾದರೂ ಉಪಯೋಗಿಸ್ಬೋದು, ಇಲ್ಲ ಅಂತಂದ್ರೆ ಇಲ್ಲ ಅಂತಾರೆ. ಬಟ್ ಇಲ್ಲಿ ಅದರ ಅವಶ್ಯಕತೆ ಇದ್ದೇ ಇರಲಿಲ್ಲ, ಅವಕಾಶವೇ ಇರಲಿಲ್ಲ. ನಾನು ನಾಗೇಶನಿಗೆ ಅದನ್ನೇ ಹೇಳ್ತಿದ್ದೆ, ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿ ಬರ್ತಾ ಇದ್ರು ಅಂತಂದರೆ, ಕಂಪ್ಲೀಟ್ ಟೀಮ್ ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿ ಬರ್ತಿದ್ರು ಅಂದರೆ, ಶುರು ಅಂದರೆ ನಮಗೆ ಇದು ಬೇಕು ಇದು ಬೇಕು, ನಾವು ಇಲ್ಲಿ ಕಟ್ ಮಾಡಿ ಅಂದರೆ ಎಡಿಟಿಂಗ್ ಟೇಬಲಲ್ಲಿ ಕಷ್ಟನೇ ಆಗಬಾರ್ದು. ಅಷ್ಟು ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಎಲ್ಲ ಶೂಟ್ ಮಾಡ್ಕೊತಾ ಇದ್ರು. ಕಲಾವಿದರಿಗೂ ಅಷ್ಟೇ ಒಳ್ಳೆ ಒಂದು ಸ್ವಾತಂತ್ರ್ಯ ಇತ್ತು ಆ್ಯಕ್ಟ್ ಮಾಡೋಕ್ಕಾಗಲಿ. ಮತ್ತು ಯಾಕೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ತುಂಬ ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿತ್ತು, ಇಡೀ ಟೀಮ್ ಫ್ಲೆಕ್ಸಿಬಲ್ ಆಗಿತ್ತು. ಅದು ಹಾಗಲ್ಲ ಹಿಂಗೆ ಹಾಗು ಇದು ಅನ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ಸ್ವಲ್ಪ ತಲೆ ತಿಂದಿದ್ದೀನಿ ಶ್ರೀನಿವಾಸ್ ಸರ್ಗೆ, ಸಾರಿ ಸರ್. ಮತ್ತು ನಿಮಗೆಲ್ಲರಿಗೂ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನಂತ ಅಂದರೆ, ಯಾವುದೇ ಒಂದು ಕೆಲಸ ಶುರು ಆಗುತ್ತೆ ಮುಗಿಯುತ್ತೆ ಎಲ್ಲ ಓಕೆ. ಶಕ್ತಿ ಇರೋದು ಮುಗಿಯುತ್ತೆ, ಶಕ್ತಿ ಇದಿರೋದು ಮುಗಿಯಲ್ಲ, ಅದಕ್ಕೆ ನಿಂತ್ಕೊಳ್ಳುತ್ತೆ. ಬಟ್ ಮೀಡಿಯಾದವ್ರಿಗೆ ಎಷ್ಟು ಬಹು ಮುಖ್ಯ ಪಾಲಿರುತ್ತೆ ಅಂತಂದರೆ, ಪ್ರತಿ ಒಂದನ್ನು ಜನರಿಗೆ ತುಂಬ ಪ್ರೀತಿಯಿಂದ ಜವಾಬ್ದಾರಿಯಿಂದ ತಲುಪಿಸುವಂಥ ಒಂದು ಮುಖ್ಯವಾದ ಕೆಲಸ ನಿಮ್ಮ ಹೆಗಲ ಮೇಲೆ ಇರುತ್ತೆ. ಸೊ ನೀವೆಲ್ಲ ಹತ್ರ ನಾನು ಕೇಳ್ಕೊಳ್ಳೋದಂದರೆ, ಗಿರಿಜನ ಹೇಗೆ ಪ್ರೀತಿಯಿಂದ ಜನರು ಮನೆಯಲ್ಲಿಗೆ ಹಾಕೋಕ್ಕೆ ಒಂದಷ್ಟು ನೀವು ಎಲ್ಲರೂ ಸಹಾಯ ಮಾಡಿದ್ರು, ಅದೇ ಥರದ ಸಹಾಯ ಮತ್ತು ಹಾರೈಕೆ ಪ್ರೀತಿ ಈ ಸಿನಿಮಾದ ಮೇಲೂ ಮತ್ತು ಈ ಪಾತ್ರದ ಮೇಲೆ ಪ್ರತಿಯೊಂದು ಪಾತ್ರದ ಮೇಲೂ ಇರಲಿ ಅಂತ ನಾನು ಗೊತ್ತ ಕೇಳ್ಬೋದು. ಡೈಲಾಗು ರಾ ಇದೆ, ಬಟ್ ಈ ಸಿನಿಮಾಗೆ ಬೇಕಾದಷ್ಟು ರಾ ಇದೆ. ಹೌದು, ಇದರಲ್ಲೂ ಇದೆ ಸರ್, ಅಷ್ಟೇ ಖಡಕ್ ಪೊಲೀಸ್ ಆಫೀಸರು. ಸೊ ನನ್ನ ಪಾತ್ರದ ಹೆಸರು ದುರ್ಗಾ ಪರಮೇಶ್ವರ್ ಅಂತ ಇದ್ದೀನಿ. ಸೊ ಅದರಲ್ಲಿ ಗಿರಿಜೆಯಾಗಿ, ಇದರಲ್ಲಿ ದುರ್ಗಾ ಆಗಿ. ಆದರೆ ಅಂದರೆ ಗಿರಿಜಾದಲ್ಲಿ ನಾವು ಒಂದಷ್ಟು ಏನು ನೀವು ಹೇಳಿದಂಗೆ ತುಂಬ ರಾ ಮಾತೆ ರಾ ಇರ್ತಲ್ಲ ಅಷ್ಟು ಇಲ್ಲದಿದ್ರು, ಬಟ್ ಇಲ್ಲಿ ಒಂದು ಮಾತಿಗಿನ ವಿಶೇಷ ನೋಟ ಇದೆ. ಸೊ ಅದೊಂದು ಬಹುಶಃ ನಿಮ್ಗೆಲ್ಲರಿಗೂ ಇಷ್ಟ ಆಗಬಹುದು, ನಾನು ಅದನ್ನು ಪ್ರಾಮಿಸ್ ಮಾಡ್ತೀನಿ. ತುಂಬ ಕಣ್ಣು ಮಾತಾಡುತ್ತೆ ಸರ್. ಖಂಡಿತ ಇದರಲ್ಲಿ ಮುಜುಗರ ಆಗುವಂತ ಡೈಲಾಗ್ ಯಾವುದೂ ಇಲ್ಲ ಸರ್. ನೇರವಾಗಿ ನಿಮಗೆ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಹೇಗೆ ಒಂದು ಅವರ ಕೆಲಸನ ನಿಭಾಯಿಸೋ ನಿಟ್ಟಿನಲ್ಲಿರ್ತಾರೋ ಅದೇ ಥರ ನಿಮಗೆ ಇದನ್ನು ಅನಿಸ್ತದೆ. ಪೊಲೀಸ್ ಪಾತ್ರ ಬರ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಪೊಲೀಸ್ ಪಾತ್ರ ಸಿಗ್ತಲ್ಲ, ಅದ್ರ ಬಗ್ಗೆ ಎಸ್. ನನಗೆ ಒಂದು ಇತ್ತು, ಗಿರಿಜಾ ರಿಲೀಸ್ ಆದಮೇಲೆ, ನಿಮ್ಮ ರಿಲೀಸ್ ಆದಮೇಲೆ ಗಿರಿಜಾ ಪಾತ್ರಕ್ಕೆ ಸಿಕ್ಕ ಮನ್ನಣೆಯಿಂದ ನನಗೆ ಒಂದಷ್ಟು ನನಗೆ ಒಂದು ಐಡಿಯಾ ಇತ್ತು. ಆಫ್ಟರ್ ಭೀಮಾ ನನಗೆ ಒಂದಷ್ಟು
ಇದೇ ಥರದ ಕ್ಯಾರೆಕ್ಟರ್ಗಳು ಸಿಗ್ತಾ ಹೋಗುತ್ತೆ ಅನ್ನೋದು ಬಿತ್ತು. ಸೊ ಮೆಂಟಲಿ ನಾನು ಎಲ್ಲೋ ಒಂದು ಕಡೆ ಪ್ರಿಪೇರ್ ಆಗಿದ್ದೆ. ಹಾಗೇನೆ ಒಂದಷ್ಟು ಪ್ರಾಜೆಕ್ಟ್ಸ್ಗಳನ್ನ ನಾನು ಆಗಲ್ಲ ಅಂತ ಹೇಳಿದ್ದು ಉಂಟು. ಅದರಲ್ಲಿ ನನಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಕಥೆಗಳಿತ್ತು. ಆ ಕಥೆಯಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಇದು ಒಂದು, ಈ ಕಥೆ ಕೂಡ ನಾನು ಆಯ್ಕೆ ಮಾಡ್ಕೊಂಡಿರೋದು. ಸೊ ಬಂದಷ್ಟು ಒಂದಷ್ಟು ಪ್ರಾಜೆಕ್ಟ್ಸಲ್ಲಿ ನಾನೊಂದು ಒಂದು ಎರಡು ಮೂರು ಸಿನಿಮಾನ ನಾನು ಆಯ್ಕೆ ಮಾಡ್ಕೊಂಡೆ. ಆ ಎರಡು ಮೂರು ಸಿನಿಮಾದಲ್ಲಿ ಎಲ್ಲ ಇರುತ್ತೆ ಸರ್, ಖಂಡಿತ ಡಿಸಪಾಯಿಂಟ್, ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಮಾತು, ನೋಟ, ಮತ್ತೆ ಕಥೆ, ವಿಷಯ ವಸ್ತು, ಮತ್ತೆ ಲಾಗಿ ಏನೆಲ್ಲರೂ ಕೇಳ್ತಾರೆ ಆಕ್ಷನ್ ಸೀಕ್ವೆನ್ಸ್ಗಳು. ಸೊ ಡಿಸಪಾಯಿಂಟ್ ಆಗದೆ ಇರೋ ಹಾಗೆ ಎಲ್ಲಾನು ಇನ್ಸಿಡೆಂಟ್ ಬೇಸ್ ಅಂತ ಅಂದ್ರೆ ಸರ್ ನಮ್ ಸುತ್ತ ನಡೀತಾ ಇದೆ ಒಂದಷ್ಟು. ಸೊ ಅದಕ್ಕೆ ಸಂಬಂಧಪಟ್ಟಿದ್ದಂತೂ ಹೌದು, ಬಟ್ ನಾನು ಅದನ್ನ ರಿವೀಲ್ ಮಾಡ್ಬೋದೇ ಇಲ್ಲ ಅಂತ ಗೊತ್ತಿಲ್ಲ. ಸಾರಿ, ಡೈರೆಕ್ಟರ್ ಸರ್ ಅವ್ರಿಗೆ ಹೇಳಿದ್ರಲ್ಲ, ಅವರು ಸ್ವತಂತ್ರವಾಗಿ ನಿಮಗೆ ಎಷ್ಟು ಆನ್ಸರ್ ಮಾಡೋದು ಕೇಳಿಸ್ತದೆ. ಕೋಟಿ ಮಾಡಿದೆ, ರಾಮ ರಾಮ ರೇಯಿಂದ ನನ್ನ ಒಂದು ಸಿನಿಮಾ ಜರ್ನಿ ಶುರುವಾಗುತ್ತೆ. ಅದಾದ್ಮೇಲೆ ಸೈಡಿಂಗ್ ಅಂತ, ರಾಮ ರಾಮ ರೇಯಿ ಒಂದು ಮುಕ್ತ ಹೆಣ್ಣು ಮಕ್ಕಳು ರವಿನಿ ಹೆಣ್ಮಗಳಾಗಿ ನಾನು ಕಾಣಿಸ್ಕೊಂಡಿದ್ದೆ. ಅದಾದಮೇಲೆ ಸೈಟಿಂಗ್ ಅಂತ ನಾನು ಸಿನಿಮಾ ಆ್ಯಕ್ಟ್ ಮಾಡಿದೆ, ಅದು ಮೀನು, ಅದು ಅವಿನಾಶ್ ಅವರೇ ಡೈರೆಕ್ಟ್ ಮಾಡಿದಂಥ ಒಂದು ಸಿನಿಮಾ. ಸೊ ಅದರಲ್ಲಿ ನಾನೊಂದು ನಟಿ ಕ್ಯಾರೆಕ್ಟರ್ನೇ ಪ್ಲೇ ಮಾಡಿದ್ದೆ, ಒಂದು ಸಿನಿಮಾ ನಟಿಯ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೆ. ಅದಾದಮೇಲೆ ನಾನು ಚೇಸ್ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ, ಅದರಲ್ಲಿ ಇಂಟೆಲಿಜೆನ್ಸ್ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದನ್ನು ಮಾಡಿದ್ದೆ. ಅದು ಕೋಟಿ, ಬಹುಶಃ ಎಲ್ಲ ಕೋಟಿ ನೋಡಿದ್ದೀರಾ. ಕೋಟಿಯಲ್ಲಿ ಒಬ್ಬಳು ಸಾದಾ ಸೀದಾ ಮನೆಯ ಹೆಣ್ಮಗಳು ಹೌಸ್ ವೈಫ್ ಆಗಿ ನಾನು ರಮೇಶೇಂದ್ರ ಸರ್ ಕಾಂಬಿನೇಷನ್ ಆಗಿ ವರ್ಕ್ ಮಾಡಿದ್ದೆ. ಅದಾದಮೇಲೆ 1920-21 ಅಂತ ಅಂದ್ಬಿಟ್ಟು ಮನ್ಸೂರ್ ಸರ್ ಜೊತೆ ವರ್ಕ್ ಮಾಡಿದ್ದೆ, ಅದರಲ್ಲಿ ಅಡ್ವೊಕೇಟ್ ಆಗಿ ನಾನು ಪಾತ್ರನ ನಿರ್ವಹಿಸಿದ್ದೆ. ಸೊ ನನಗೆ ಸಿಕ್ಕಂಥ ಪಾತ್ರಗಳೆಲ್ಲ ನಾನು ಎಷ್ಟು ಬ್ಲೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತಿದ್ದೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು, ವಿಶೇಷವಾಗಿತ್ತು. ನನಗದೊಂದು ಆಸೆ ಇತ್ತು, ನನ್ನ ಭೂಮಿಯಲ್ಲಿ ನನ್ನದು ನನ್ನನ್ನು ನಾನು ನಿರಂತರವಾಗಿ ತೊಡಗಿಸ್ಕೊಂಡಾಗ ನನಗೊಂದು ಆಬ್ವಿಯಸ್ಲಿ ಎಲ್ಲ ಕಲಾವಿದರಿಗೂ ಆಸೆ ಇರುತ್ತೆ. ಹಾಗೆ ನನಗೂ ಇದು ಚಾಲೆಂಜಿಂಗ್ ಆಗಿ ಒಂದಷ್ಟು ಬೇರೆ ಬೇರೆ ಶೇಡ್ ಪಾತ್ರಗಳನ್ನ ಪ್ಲೇ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಹಾಗೆ ನಾನು ಡಾಕ್ಟರು, ಅಡ್ವೊಕೇಟು, ಇನ್ಸ್ಪೆಕ್ಟರು, ಅಭಿಮಾನಿಗ, ಸಾದಾ ಸಿಂಗ, ಹೆಣ್ಣು ಮಗಳು, ಟೀಚರ್ ಆಗಿ ಹೀಗೆಲ್ಲ ಒಂದಷ್ಟು ನಟಿಯಾಗಿ ಕೂಡ ನನಗೆ ಪಾತ್ರ ನಿರ್ವಹಿಸೋಕ್ಕೆ ಅವಕಾಶ ಸಿಗುತ್ತೆ. ಕತೆ ಸ್ಟಾರ್ಟ್ ಆಗೋದು ಸೈಬರ್ ಕ್ರೈಮು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊಬೈಲ್ನಾಗ ಎಷ್ಟು ಅಡ್ವಾಂಟೇಜ್ ಆಗಿ ಬಳಸ್ಕೊಬೋದು ಅಷ್ಟೇ ನೀವು ಡಿಸ್ಅಡ್ವಾಂಟೇಜ್ ಇದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಂತಕ್ಕಂಥ ವಿಚಾರ. ಈ ಕತೆ ಸ್ಟಾರ್ಟ್ ಆಗೋದು ಈ ಸೈಬರ್ ಕ್ರೈಮಿಂದ, ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಕತೆ. ಅಂದರೆ ಕತೆಯೇ ಮುಖ್ಯ ಜೀವನ, ಪಾತ್ರಧಾರಿಗಳು ಆ ಕತೆಗೆ ಸಂಬಂಧಪಟ್ಟಂಥ ಪಾತ್ರಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅದಕ್ಕಿಂತ ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ಈ ಕತೆ ಆಲ್ರೆಡಿ ಒಂದು ವರ್ಷದಿಂದ ಒಂದು ಲೈನ್ ಮಾಡ್ಕೊಂಡಿದ್ದೀನಿ ನಾನು. ಹಿಂದೆ ನಾಗೇಶ್ವರ ಅವರು ಪ್ರೊಡಕ್ಷನ್ ಮೇಲೆ ಒಂದು ರಿಯಲಿಸ್ಟಿಕ್ ಒಂದು ಕತೆನ ಪಾಲ್ನಿ ಅಂತ ಆಲ್ರೆಡಿ ಫಿನಿಷ್ ಮಾಡಿ ಸಿಕ್ಸರ್ ಆಗಿತ್ತು. ಈ ಕತೆನ ಮುಂದಿನ ತಿಂಗಳು ಬಳ ಅಂತ ಇಟ್ಕೊಂಡಿದ್ದಾಗ ಭೀಮಾ ನೋಡ್ಬಿಟ್ಟು ನನಗೆ ಇನ್ಸ್ಪೈರ್ ಆಯಿತು. ಮೇಡಮ್ ಈ ಪಾತ್ರಕ್ಕೆ ತುಂಬ ಚೆನ್ನಾಗಿ ಸುಟ್ಟಾಗ್ತಾರೆ, ಮಾಡ್ಬೋದು ಅಂತಕ್ಕಂಥ ನನ್ನ ತಲೆಗೆ ಬಂದಾಗ ಪ್ರೊಡ್ಯೂಸರ್ ನಾವು ಡಿಸ್ಕಷನ್ ಮಾಡ್ತೀವಿ. ಕತೆ ಹೀಗಿದೆ, ಪಾತ್ರಕ್ಕೆ ತುಂಬ ಮುಖ್ಯ ಆಗುತ್ತೆ ಅಂತ. ಅಲ್ಲಿಂದ ಇಮಿಡಿಯೇಟ್ ಒಂದು 15 ಡೇಸಲ್ಲಿ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಈಗ ಆಲ್ರೆಡಿ ಮನೆಯ ಹಂತದಲ್ಲಿದ್ದೀವಿ. ಮುಖ್ಯವಾಗಿ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಮತ್ತು ಇಷ್ಟು ಬೇಗ ಮುಗಿಸೋದಕ್ಕೆ ಕಾರಣ ಏನಂದರೆ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ ಏನಂದರೆ ನಾನು ಏನು ಅಂದ್ಕೊಂಡಿದ್ದೋ ಬಜೆಟ್ಟು ಅದಕ್ಕಿಂತ ಸ್ವಲ್ಪ ಒಂದು 20% ಜಾಸ್ತಿ ಆಗಿದೆ. ಬಟ್ ಅವ್ರೇನು ಬೇಜಾರು ಮಾಡ್ಕೊಳ್ಳದೆ ನಾನು ಯಾವ ಕಾಲಕ್ಕೆ ಏನೇನು ಹೇಳ್ತೀನಿ ಅದನ್ನು ತುಂಬ ಚೆನ್ನಾಗಿ ಸಹಕಾರದಿಂದ ಕೊಟ್ಟರು. ನಾವು ಅಷ್ಟೇ ಚೆನ್ನಾಗಿ ಸಿನಿಮಾನ ತೆಗಿಯೋದಕ್ಕೆ ಪ್ರಯತ್ನ ಪಡ್ತೀವಿ. ಅದೆಲ್ಲ ಕ್ಯಾರೆಕ್ಟರ್ ಕಾಣುತ್ತೆ. ಪರ್ಸ್ನಲಿ ಈ ಸಿನಿಮಾನ ಏನಕ್ಕೆ ನೋಡಬೇಕು ಅಂತ ನಾನು ಹೇಳಿದೆ, ಒಟ್ಟಾರೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಬ್ಜೆಕ್ಟ್. ಯಾಕೆಂದರೆ ತಂದೆ ತಾಯಿಗಳು ಮೊಬೈಲ್ನ ಮಕ್ಕಳಿಗೆ ಕೊಟ್ಟಾಗ ಎಷ್ಟು ಜಾಗೃತರಾಗಿರಬೇಕು, ಮತ್ತು ಮೊಬೈಲ್ ಅಂತಕ್ಕಂಥದ್ದು ಈಗಿನ ಆವಿಷ್ಕಾರಗಳಲ್ಲಿ ಏನೆಲ್ಲ ಒಂದು ದುರ್ಗತಿನ ತಂದಿಡುತ್ತೆ ಅಂತಕ್ಕಂಥದ್ದೇ ನಿಮ್ಮ ಕಥೆಯ ಜೀವನ. ಅದಕ್ಕೆ ಸಾಕಾರ ನಮ್ಮ ಫ್ರೆಂಡ್ಸು ನಾರಾ ಸರ್ ಆಗ್ಬೋದು, ನಮ್ಮ ರಮೇಶ್ ಸರ್ ಆಗ್ಬೋದು, ನಮ್ಮ ಚಿಂಗಾರಿ ಸರ್ ಆಗ್ಬೋದು, ಪ್ರತಿಯೊಬ್ಬರು ಸಹಕಾರ ತುಂಬ ಚೆನ್ನಾಗಿತ್ತು. ಸಿನಿಮಾ ಅದಕ್ಕೆ ಕೊನೆಯ ಹಂತದಲ್ಲಿದೆ. ಇನ್ನೊಂದು ಈ ವೀಕಲ್ಲಿ ಆಲ್ರೆಡಿ ನಮ್ಮ ನಾಗೇಶ್ ಕುಮಾರ್ ಸರ್ ಹೇಳಿದಾಗೆ ಈ ಸಿನಿಮಾ ಮುಗಿಸೋದಲ್ಲಿದ್ದೀವಿ. ಮತ್ತು ಇವರದೇ ಪ್ರೊಡಕ್ಷನ್ ಇನ್ನೊಂದು ಸಿನಿಮಾ ತಯಾರಾಗಿ ಸೆನ್ಸಾರ್ ಆಗಿದೆ. ಎಲ್ಲ ಜಾನ್ವರಿಯಿಂದ ಒಂದು ಒಂದು ರಿಲೀಸ್ಗೆ ಸರಿ.
ಸರ್ ನೀವು ಈ ಸಿನಿಮಾನ ಮುಖ್ಯವಾಗಿ ಯಾರೋ ಹೀರೋ ಅಥವಾ ಮೇಡಮ್ ಇಂದ ನೋಡ್ಬೇಕು ಅಂತಲ್ಲ, ಕಥೆಯ ಜೀವಾಳ ಇಲ್ಲಿ ಕಸ್ಟಡಿ ಅಂತ ಅಂದ್ರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಕತೆ ಟೈಟ್ಲ ಇರುತ್ತೆ. ಬಟ್ ಇದರಲ್ಲಿ ವಿಭಿನ್ನತೆ ಏನಂತಂದ್ರೆ ಸಿನಿಮಾದ ನರೇಷನ್ ನಾವು ಡಿಫ್ರೆಂಟ್ ಆಗಿ ಮಾಡಿದೀವಿ ಅಂತ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ಯಾವ್ದೋ ಒಂದು ಸಿನಿಮಾ ಒಂದು ಸಣ್ಣ ಒಂದು ವಿಜುವಲ್ ತೋರಿಸುತ್ತೆ, ಆ ಪ್ರತಿಯೊಂದು ವಿಜುವಲ್ಗೂ ಸೆಕೆಂಡ್ ಹಾಫ್ ನಿಮಗೆ ಅಂದ್ರೆ ಕ್ಲಾರಿಟಿ ಮಿಸ್ಕೊಳ್ತಾ ಹೋಗುತ್ತೆ ಏನಕ್ಕೆ ಇದು ತೋರಿಸಿದ್ರೆ ಅಂತ ತುಂಬ ಸ್ವಲ್ಪ ತಲೆ ಗುಳ ಬಿಡೋ ಅಂತ ಆಗುತ್ತೆ. ಜೊತೆಗೆ ನಿಮಗೆ ಟೋಟಲ್ ಸಿನಿಮಾ ಎಂಟರ್ಟೈನ್ಮೆಂಟ್ ಆಗಿದೆ ನೈಜ ಆಧಾರಿತ. ಆ ಥರ ನಾವು ಸುತ್ತಮುತ್ತ ಡೈಲಿ ನಾವೇನು ನೋಡ್ತೀವಿ ಘಟನೆಗಳು ವಿಷಯ ಬಂದರೆ ಈಗ ಒಂದು ಡೈಲಿ ಒಂದು ಯಾವ ಒಂದು ಮೆಸೇಜ್ ಬರುತ್ತೆ ಅಲ್ಲಿ ಬಂದಿದ್ರೆ ಸಾಕು ಅಮೌಂಟ್ ಹೋಗುವಂಥದ್ದು. ಮತ್ತು ಈ ಸ್ಕ್ಯಾಮ್ಗಳು ಒಂದಷ್ಟು ನಡೀತಾ ಇರುತ್ತೆ, ಸ್ಕ್ಯಾಮಿನಲ್ಲಿ ಮರ್ಡರ್ ಮಿಸ್ಟ್ರಿ ತುಂಬ ರಿಲೇಟ್ ಆಗಿಟ್ಕೊಂಡಿದ್ದೀನಿ. ಆದರೆ ಒಂದಷ್ಟು ಘಟನೆಗಳು ಒಂದು 8-10 ಮರ್ಡರ್ಗಳು ನಡೆದಿರುತ್ತೆ. ಬಟ್ ಇದೆಲ್ಲ ಮೊಬೈಲಿಂದನೇ ಅಂದರೆ ಸೈಬರ್ ಕ್ರೈಮ್ ಆಧಾರಿತ ಸಿಂಪ್ಟಮ್ ಇಟ್ಕೊಂಡು ಅಂದರೆ ನೈಜವಾದ ಕಥೆಗಳು ಇದಕ್ಕೆ ಪ್ರಯತ್ನ ಸೈಬರ್ ಕ್ರೈಮ್ ಅಲ್ಲಿ ಆಫೀಸಲ್ಲಿ ರಿಸರ್ಚ್ ಆ ಥರದ ಏನಾದ್ರು ಡಿಸ್ಕಷನ್ ಮಾಡಬಹುದು ಭೇಟಿ ಅಂತ ಆಗಿಲ್ಲ ಸೈಬರ್ ಕ್ರೈಮ್ ಆಫೀಸಲ್ಲಿ ಅಲ್ಲೋ ಏನು ಬೇರೆ ಆ ಥರದ ಏನಾದ್ರು ಒಂದಷ್ಟು ರಿಸರ್ಚ್ ಅನ್ನ ಮಾಡ್ಬೋದು. ರಿಸರ್ಚ್ ಅನ್ನೋದಕ್ಕಿಂತ ಸರ್ ನಾವು ದಿನ ಬೆಳಿಗ್ಗೆ ಇದ್ರೆ ನೋಡ್ತಾ ಇರ್ತೀವಿ ಸರ್ ನಾವು ನೋಡ್ಕೊ. ಮತ್ತು ಅವರು ಆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇದೆ, ಅವ್ರು ಇಂಟರ್ನಲ್ ಪೇಪರ್ ವರ್ಕ್ ಮಾಡಿದ್ರೆ ಬೇರೆ ಅವರು. ಸೊ ಆ ಪ್ಯಾಟರ್ನ್ ರಿಯಲ್ ಒಂದು ಅಷ್ಟು ಜನರು ನನ್ನ ಫ್ರೆಂಡ್ ಸರ್ಕಲ್ ಇವರೆಲ್ಲ ಇನ್ಕ್ಲೂಡಿಂಗ್ ನನ್ನ ಬ್ರದರ್ ಇಲ್ಲ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ನಾನು ಕೇಳ್ತಾ ಇದ್ದೆ ಓದ್ತಾ ಇದ್ದೆ ನೋಡ್ತಾ ಇದ್ವಲ್ಲ ಇದನ್ನ ಆಧಾರವಾಗಿ ಇಟ್ಕೊಂಡು ಒಂದು ವರ್ಷದಿಂದನೇ ಕತೆ ಆಲ್ರೆಡಿ ಫೈನಲ್ ಮಾಡ್ಕೊಂಡಿದ್ದೀನಿ. ಬಟ್ ಯಾವಾಗ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಇದರಲ್ಲಿ ಒಂದು ಹೊಸ ಕ್ರೈಮ್ನ ಹೇಳೋದಕ್ಕೆ ಕೊಡ್ತೀನಿ ಅಂದರೆ ಇದುವರೆಗೂ ಕ್ರೈಮ್ಗಳ ಬಗ್ಗೆ ತುಂಬ ಕ್ರೈಮ್ ಬಂದಿದೆ, ಈ ಸೈಬರ್ ಕ್ರೈಮಲ್ಲಿ ಈ ರೀತಿಯೂ ಮಾಡ್ತಾರೆ ಅಂತಕ್ಕಂಥದ್ದು ಹೊಸ ತರಲಿಕ್ಕೆ ಸಂಬಂಧಿಸಿದೆ. ಬೆಂಗಳೂರು ಸುತ್ತಮುತ್ತ ಮತ್ತು ಮೇಯ್ನು ನಮಗೆ ಕ್ರೈಮ್ ಸ್ಪಾಟೇ ಜಾಸ್ತಿ ನಡೆಯೋತಕ್ಕಂಥದ್ದು ಬೆಂಗಳೂರೇ ಹಾಟ್ಸ್ಪಾಟ್ ಕ್ರೈಮಲ್ಲಿ. ಇಲ್ಲಿ ಎಂಟೈರ್ ಕರ್ನಾಟಕ ತಗೊಂಡ್ರೆ 30-40% ಕ್ರೈಮು ರಿಜಿಸ್ಟರ್ ಆಗೋದು ನಮ್ಮ ಬೆಂಗಳೂರು ಸಿಟಿನಲ್ಲಿ. ಅದಕ್ಕೆ ಎಲ್ಲ ಸುತ್ತಮುತ್ತ ನಮ್ಮ ಬೆಂಗಳೂರು ಸುತ್ತಮುತ್ತಲೇ ಶೂಟಿಂಗ್. ಆಮೇಲೆ ಒಂದು ನಮ್ಮ ಬ್ಯಾಕ್ ಸಪೋರ್ಟ್ ಆಗಿ ಕುಮಾರ್ ಸರ್ ಅಂಡ್ ನಾರೇಶ್ ಕುಮಾರ್ ನಾಗೇಶ್ ಮತ್ತು ರಮೇಶ್ ಸರ್ ಅವ್ರ ಬಗ್ಗೆ ನಮ್ಗೆ ತುಂಬ ಕೋಪರೇಷನ್ ಮಾಡಿದ್ದಾರೆ ಬೇರೆ ಎಲ್ಲ ವಿಚಾರಗಳು ಅವ್ರಿಗೆ ಕೊಡ್ತೀನಿ. ಮತ್ತು ನಮ್ಮ ಚಿಂಗಾರಿ ಮಾಡಿವಾಳ ಬೆನ್ನಿಂದ ನಿಂತ್ಕೊಂಡು ಒಂದಷ್ಟು ನಮಗೂ ಸಪೋರ್ಟ್ ಮಾಡಿಸಿದ್ದಾರೆ ಅವ್ರಿಗೂ ಕೊಡ್ತೀನಿ ಮಾತ್ರ ನನಗೆ ಅನಿಸ್ತಿಲ್ಲ. ಶ್ರೀನಿವಾಸು ನಾಗೇಶು ಹೇಳಿದ ಒಂದು ಒಳ್ಳೆ ಪಾತ್ರ ಇದೆ, ಓಂ ಮಿನಿಸ್ಟರ್ ಪಾತ್ರ ಮಾಡಿ ಈ ಸಿನಿಮಾ ಸಣ್ಣ ಪಾತ್ರ ನಾನು ಆ್ಯಕ್ಟ್ ಮಾಡಿದ್ದೀನಿ ಫಸ್ಟ್ ಟೈಮ್ ಪ್ರೆಸರ್ ತರ್ತಾರೆ ಸರ್ ಗೊತ್ತಲ್ಲ ನಿಮಗೆ ಕ್ರೈಮ್ ಮಾಡಲ್ಲ ಈಗ ಈಗಿನ ಓಂ ಮಿನಿಸ್ಟರ್ ಆಗಿರ್ತಾರೆ ಆ ಪಾತ್ರ ಮಾಡಿದ್ದೀನಿ. ಆ ಥರ ಒಂದು ಕ್ಯಾರೆಕ್ಟರ್ ಅಂದರೆ ಡ್ರಗ್ಸ್ ಒಂದು ಹೆಣ್ಣು ಮಕ್ಕಳನ್ನ ಏನು ಮಾಂಸದಿಂದ ಇಂಗ್ಲಿಸ್ತಾರಲ್ಲ ಆ ಥರದ್ದು ಒಂದು ಸೈಕಿಕ್ ಕ್ಯಾರೆಕ್ಟರ್ ಮಾಡಿಸಿದ್ದೀನಿ. ಎಲ್ಲ ಮೊಬೈಲ್ ಮುಖಾಂತರನೇ ಏನಾಗಿದೆ ಅಂದರೆ ಎಲ್ಲ ಮೊಬೈಲಲ್ಲೇ ಸಿಗುತ್ತೆ ಸರ್, ಪ್ರತಿಯೊಂದು ಮೊಬೈಲಲ್ಲಿ ಸಿಗುತ್ತೆ. ಮುಖ್ಯ ಪಾತ್ರಧಾರಿ ಇದ್ರ ಸೈಬರ್ ಕ್ರೈಮ್ ಏನು ಸಿಗಲ್ಲ ಎಲ್ಲವೂ ಅಲ್ಲೇ ಸಿಗುತ್ತೆ. ಕ್ಯಾರೆಕ್ಟರ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಟ್ಟು ನೀವು ಕಳಿಸಿದ್ದೆ ಅನ್ಕೊಂಡಿದ್ದೆ ಗ್ರೂಪ್ ಅದರಲ್ಲಿ ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತೀನಿ. ನಾಗೇಂದ್ರ ಸಹ ಇದ್ದಾರೆ, ಎಂ ಕೆ ಮಠ ಇದ್ದಾರೆ, ಮರ್ಯಾಮ್ ಮೇಡಮ್ ಇದ್ದಾರೆ, ನಾನು ಒಂದು ಮುಖ್ಯ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ, ಕುಮಾರ್ ಸರ್ ಇದ್ದಾರೆ, ಚಿಂಗಾರಿ ಮಾದೇವ ಮಾಡಿದ್ದಾರೆ, ನಿನ್ನೆ ಎಲ್ಲ ಟೀಮ್ ಇದ್ದಾರೆ, ಎಲ್ಲರೂ ಕ್ಯಾರೆಕ್ಟರ್ ಮಾಡಿದ್ರು ಅಂತ ಹೇಳಿ ಮೇಡಮ್ ಎಲ್ಲರೂ ಅವ್ರವ್ರ ಹೆಸರುಗಳು ಹೇಳ್ತಾರೆ ಮೈಕ್ ಹೋಗುತ್ತೆ. ದಯವಿಟ್ಟು ಬೇಗ ಬೇಗ ಮುಂದೆ ಮಾತಾಡಿ ಅಂತೆಲ್ಲ ಮಾತಾಡಿದ್ದಾರೆ. ಹಲೋ, ಕೊಡಿ ನೆಕ್ಸ್ಟ್ ಅವ್ರು ಎಕ್ಸಿಕ್ಯೂಟ್ ಮಾಡೋದು ಕೊಡ್ತೀನಿ, ನಾವು ಬಿಸಿ ಇರ್ತೀವಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರೇಖಾಶ್ರೀ ಅಂತೇಳಿ. ನಾನು ಈ ಮೂವಿಯಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟ ನಿಮಗೆ ಎಕ್ಸ್ಪ್ರೆಸ್ ನಾಗೇಶ್ ಸರ್ ಆ್ಯಂಡ್ ಜೆ ಜೆ ಶ್ರೀನಿವಾಸ್ ಸರ್ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಹಾಯ್, ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಈಗ ಒಂದು ಚಿಕ್ಕ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಕಾಕ್ರೋಚ್ ಅವರ ಸೊ ಅವ್ರ ಜೊತೆ. ಕಸ್ಟಡಿ ಟೈಟ್ಲು ಯಾವ ರೀತಿ ಒಂದು ಕ್ಯಾಚಿಂಗ್ ಆಗಿದೆ ಕಸ್ಟಡಿ, ಅದೇ ರೀತಿ ಸಿನಿಮಾ ಕೂಡ ಇದೆ. ಜೆ ಜೆ ಶ್ರೀನಿವಾಸ್ ಅವರು ನಮ್ಮದು ಆನಶೀಕು ಅಂತ ಒಂದು ತಂಡ, ಆ ತಂಡದಲ್ಲಿ ನಾವು ಈ ಚಿತ್ರ ಮಾಡಿರೋದು ನಿಜವಾಗ್ಲು ಖುಷಿ ಆಗ್ತದೆ.
ಇದ್ರ ಹಿಂದೆ ಪಾಲ್ಗೊಳ್ಳಿ ಅಂತ ಮಾಡಿದ್ದೆ. ಅದರಲ್ಲೂ ಟಾಪ್ ಕ್ಯಾರೆಕ್ಟರ್ನೇ. ಆಮೇಲೆ ಈ ಚಿತ್ರದಲ್ಲೂ ಟಾಪೇ. ಮತ್ತೆ ಹಿಂದೆ ಎಲ್ಲ ಡಬಲ್ ಸ್ಟಾರ್ ಮಾಡಿದ್ದೆ, ಈಗ ಟ್ರಿಪಲ್ ಸ್ಟಾರ್ ಪ್ರಮೋಷನ್ ಸಿಕ್ಕಿದೆ. ನನಗೂ ಆಮೇಲೆ ಪ್ರಿಯಾ ಮೇಡಮ್ಗೂ ಒಂದು ಟಗಾಫ್ ಇದೆ. ಆ್ಯಕ್ಚುಲಿ ಅದು ರಿವೀಲ್ ಮಾಡೋ ಹಾಗಿಲ್ಲ, ಅದು ಸ್ಕ್ರೀನ್ ಮೇಲೆ ನೋಡೋದನ್ನೇ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ನಾನು ಇಷ್ಟು ದಿನ ಏನು ಒಂದು ಟಾಪ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೆ, ಕೆಲವು ನೆಗೆಟಿವ್ ಅಂದರೆ ಪಾಸಿಟಿವ್ ಶೇಡ್ಗಳು ಎಲ್ಲರೂ ಇದ್ವು. ಈ ಸಿನಿಮಾದಲ್ಲಿ ಒಂದು ಟಗಾಫ್ ಇದೆ, ಭಾಳ ಚೆನ್ನಾಗಿದೆ. ಒಂದು ಒಂದು ಕ್ಯಾರೆಕ್ಟರ್ ನಾನು ಮಾಡಿರೋದು ಟೂ ಡೇಸ್ ಇರ್ಬೋದು, ಬಟ್ ಆ ಟೂ ಡೇಸಲ್ಲಿ ಆ ಒಂದು ಸ್ಪೇಸ್ ಏನಿದೆ ನನಗೆ ಕೊಟ್ಟಿರುವಂಥ ಸ್ಪೇಸ್ನ ಇಷ್ಟರಲ್ಲಿ ನಾನು ಮುಂದಾಕಬೇಕು ಅನ್ನೋ ಒಂದು ಚಾಲೆಂಜಿಂಗಲ್ಲಿ ಮಾಡಿರುವಂಥದ್ದು. ಆಮೇಲೆ ಈ ಡೈಲಾಗ್ಸು ಎಲ್ಲ ಇದ್ದಾಗ ನಂಗೆ ಭಾಳ ಖುಷಿಯಾಯಿತು. ಆಮೇಲೆ ಒಂದಷ್ಟು ಇಂಪ್ರೂವೈಸು, ಸರ್ ಈ ರೀತಿ ಏನಾದರೂ ತಗೊಳ್ಳ ಅಂತ ನಾವೇ ಅಷ್ಟೇ ಫ್ರೀಡಮ್ ಕೊಡೋರು. ಯಾಕಂದರೆ ಒಬ್ಬ ಆರ್ಟಿಸ್ಟು ಒಬ್ಬ ಡೈರೆಕ್ಟ್ರು ಆ ಒಂದು ಕೋಆರ್ಡಿನೇಷನ್ ಇದ್ದು ಚೆನ್ನಾಗೆ, ಅದೇ ನಾವು ಬೌಂಡ್ರಿ ಬಿಟ್ಟು ಹೋಗ್ಬಾರ್ದು, ಆ ಸರ್ಕಲಲ್ಲೇ ಇರಬೇಕು. ಸರ್ಕಲ್ ಬಿಟ್ಟು ಹೋದರೆ ಅದು ಬೇರೆ ರೀತಿ ಅಭ್ಯಾಸ ಆಗುತ್ತೆ. ಅದನ್ನು ತಗೊಂಡು ಆಮೇಲೆ ಪ್ರಿಯಾ ಮೇಡಮ್ ಅವ್ರಿಗೂ ಅಷ್ಟೇ, ಮೇಡಮ್ ಈ ರೀತಿ ಇದೆ, ನಾನು ಹಿಂಗೆ ಹೇಳ್ತೀನಿ, ಹಿಂದೇನಾದರೂ ಇದ್ರೆ ಒಂದು ಹೇಳಿ ಅಂತ ಒಂದು ಆರ್ಟಿಸ್ಟ್ ಕೋಆರ್ಡಿನೇಷನ್ ಇದ್ರೆ ನಿಜವಾಗ್ಲು ಇನ್ನೂ ಒಂದು ಚೆನ್ನಾಗಿ ಬರುತ್ತೆ ಸೀನು ಅನ್ನೋ ಥರದಲ್ಲಿ ಬಂದು. ಆಮೇಲೆ ಸದ್ಯಕ್ಕೆ ಈಗ ಈ ಕ್ಯಾರೆಕ್ಟರ್ ಮಾಡಿದ್ವಿ, ಇನ್ನು ಮಿಕ್ಕಿದ್ದು ಗೊತ್ತಿಲ್ಲ, ಟೆಕ್ನಿಕಲ್ ಪಾರ್ಟ್ ಏನು ಅನ್ನೋದು ಗೊತ್ತಿಲ್ಲ. ಆಮೇಲೆ ನಮ್ಮ ಶಂಕರ್ ಸರ್ ಡಿ ಓ ಪಿ ಅವರು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಎಡಿಟಿಂಗ್ ಇನ್ನೂ ಗೊತ್ತಿಲ್ಲ ಸರ್, ಗೊತ್ತಿಲ್ಲ, ಹೇಳ್ದೆ ಪ್ರೊಡ್ಯೂಸರ್ಗೆ, ಬಟ್ ಅದು ಶೂಟಿಂಗ್ ಮುಗಿಲಿ ಆಮೇಲೆ ಹೇಳ್ತೀನಿ. ಓದ್ತಾ ಇದೆಯವರ ಬೆಂಗಳೂರಿನಿಂದ ಬಹುಶಃ ಬಹಳ ವರ್ಷಗಳಿಂದೆ ಸ್ನೇಹಿತರು. ಈಗ ಸ್ವಲ್ಪ ಕ್ಯಾಪ್ ಎಲ್ಲ ಹಾಕೋದಿದೆ. ಮ್ಯಾಜಿಕ್ ರಮೇಶ್ ಅಂತ ಟಿವಿ ಸಿನಿಮಾದ ಬಹಳ ಸ್ಥಳಗಳು ಬಹಳ ವರ್ಷಗಳ ನಂತರ ಕರೋನಾ ಆದಮೇಲೆ ನನ್ನ ಸ್ನೇಹಿತರಾದ ನಾಗೇಶ್ ಅವರು ಶ್ರೀನಿವಾಸ್ ಇದರ ಫಿಲ್ಮ್ ಮಾಡ್ತಾ ಇದ್ದೀವಿ. ಪೊಲೀಸ್ ಕಮಿಷನರ್ ಕ್ಯಾರೆಕ್ಟರ್ ನನಗೆ ಭಾಳ ಖುಷಿಯಾಗಿದ್ದು ಏನಂದರೆ ಈ ಸಿನಿಮಾದಲ್ಲಿ ಪ್ರಿಯಾ ಅವರ ಜೊತೆ, ಯಾಕಂದರೆ ನಾನು ಅವರ ಸೀನಿಯರ್ ಆಫೀಸರ್ ಆದ್ದರಿಂದ ನನ್ನ ಮೇಲೆ ಅವರು ಯಾವ ವಿಸರ್ಗಂತಾನೆ ಹಿಂದೆ ಬರ್ತಾ ಇದ್ದಾರೆ ವಿಸರ್ಗಂತದ್ದು ನಿಮ್ಮ ಟಾಪ್ ಪ್ರೋಸಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಆ್ಯಂಡ್ ಲುಕ್ ಫಾರ್ವರ್ಡ್ ಟು ಕಸ್ಟಡಿ. ಆ್ಯಂಡ್ ಕಸ್ಟಡಿ ಅಂದರೆ ಐ ಥಿಂಕ್ ಬರೀ ಸಿನಿಮಾ ಹೆಸರಲ್ಲ, ನಮ್ಮ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಇವರ ಐ ಥಿಂಕ್ ಆಸೆ ಇರೋದು ಮೀಡಿಯಾ ಸಪೋರ್ಟಲ್ಲಿ ಆಡಿಯನ್ಸ್ನ ಕಸ್ಟಡಿ ತಗೊಂಡ್ರೆ ಅದು ನೋಡಿ ಮಾಡಬೇಕು. ಇದ್ದೀರಾ ಎಷ್ಟೇ ನಾವು ನಾಳೆ ಚೆನ್ನಾಗಿ ಸ್ನೇಹಿತರು ನಾನಾ ಶ್ರೀಗಳು ಈ ಸಿನಿಮಾದಲ್ಲಿ ಇದಕ್ಕಿಂತ ಮುಂಚೆ ಪಾಲ್ಗುಣಿಯಲ್ಲಿ ಒಂದು ಪಾತ್ರ ಮಾಡಿಸಿದ್ರು ನಾಗೇಶ್ವರ ಶ್ರೀನಿವಾಸ್ ಇದರಲ್ಲೂ ಒಂದು ಪಾತ್ರ ಮಾಡಿದ್ದೀನಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಪಾತ್ರ. ಸೊ ಇದು ಸಿನಿಮಾ ಹೆಸರು ಕಸ್ಟಡಿ. ಇವತ್ತು ಈ ಪ್ರೆಸ್ ಮೀಟ್ ಆಗ್ತಾ ಇದೆ, ನಿಮ್ಮ ಎಲ್ಲ ಮಾಧ್ಯಮದವರು ಎಲ್ಲರದು ಸಪೋರ್ಟ್ ಬೇಕು ಈ ಸಿನಿಮಾಗೆ. ಥ್ಯಾಂಕ್ ಯು. ಆಕ್ಷನ್ ಮಾಡ್ತಾಯಿದ್ರು ಹಾಗೆ ನಮ್ಮ ಜಯ ಶ್ರೀನಿವಾಸ್ ಸರ್ ಡೈರೆಕ್ಟ್ರು ಆಮೇಲೆ ನಮ್ಮ ಕಲೆಯ ತುಂಬ ಮಿತ್ರರು ಕೂಡ ಅವರು ಗಂಧಾನು ಚೆನ್ನಾಗಿ ಆ್ಯಕ್ಷನ್ ಕೂಡ ಮಾಡಿದ್ದಾರೆ, ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಆ್ಯಕ್ಷನ್ ಈಗ ಜಯ ಸರ್ ಜೊತೆಯಲ್ಲಿ ಕಾಂಬಿನೇಷನು ಆ ಕ್ಲೈಮ್ಯಾಕ್ಸು ಹರೀಸ್ ಮಿಡಲ್ ಅಂದರೆ ಒಂದು ಮಧ್ಯಮದಲ್ಲಿ ಬರೋಂಥ ಒಂದು ಬೈಕಿದ್ರು. ಸೊ ಅವರು ಕೂಡ ತುಂಬ ಚೆನ್ನಾಗಿ ಏನು ಇಕ್ವಿಪ್ಮೆಂಟ್ಸು ಕಲಿಂಗ್ ಕೂಡ ಆ್ಯಕ್ಷನಿಂದ ಚೆನ್ನಾಗಿ ಒದಗಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾಗೆ ಎಲ್ಲರಿಗೂ ಆಲ್ ದಿ ಬೆಸ್ಟು, ಎಲ್ಲ ಆರ್ಟಿಸ್ಟ್ಗೂ ಆಗಲಿ ಟೆಕ್ನಿಷಿಯನ್ಸ್ಗೂ ಒಳ್ಳೆ ಮಾಡಲಿಕ್ಕೆ ಚೆನ್ನಾಗಾಗಿ ಹೇಳ್ತಾ ಸೋ ಮಚ್. ಇವಾಗ ಆಗ್ತಿರೋದು ಅದೊಂದೇ ಹೌದು ಒಂದು ಪಾತ್ರ ಬಂದಿದ್ದಾರೆ.
ನಮ್ಮ ನಿರ್ದೇಶಕರು ನಿರ್ಮಾಪಕರು ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ಯಶಸ್ವಿ ಸಿಗಲಿ, ಮಾಧ್ಯಮದ ಪ್ರೋತ್ಸಾಹ ಆಶೀರ್ವಾದ ಹಾರಿಕೆ ಇರಲಿ ಅಂತ ಧನ್ಯವಾದ.